ಎನ್ ಡಿ ಎ ಒಕ್ಕೂಟ ಅಧಿಕಾರದಿಂದ ಕೆಳಗಿಳಿಯುತ್ತೆ, ಪ್ರಧಾನಿ ಮೋದಿ ಅವರ 10 ವರ್ಷಗಳ ಟರ್ಮ್ ಮುಗಿಯುತ್ತೆ, ಏನಾದರೂ ಅನಿಸುತ್ತ? ಏನೋ ಒಂದು ಮೋದಿಯ ಹವಾ, ಮೋದಿ ಅಲೆ ಅಂತ ಎಲ್ಲ ಹೇಳ್ತಿದ್ರು, ಅದರ ಒಂದು ಎಕ್ಸ್ಪೈರಿ ಡೇಟ್ ಇವಾಗ ಕಡಿಮೆ ಆಗ್ತಾ ಬರ್ತಿದೆ. ದಕ್ಷಿಣ ಕನ್ನಡವನ್ನು BJP ಕೈಯಿಂದ ಕಸಿದುಕೊಳ್ಳುವುದಕ್ಕೆ ಕಾಂಗ್ರೆಸ್ಗೆ ಸಾಧ್ಯವೇ ಇಲ್ಲ. ಮುಂದೆ ಕ್ರಮೇಣ ಏನಾಗುತ್ತೆ ಅಂತ ಹೇಳಿದ್ರೆ, ಮೋದಿ ಇಲ್ಲ ಅಂತ ಹೇಳಿದ್ರೆ BJP ಕೂಡ ಇಲ್ಲ. ಪದ್ಮರಾಜ್ ಗೆಲ್ತಾರೆ, ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ನಿಮ್ಮ ಒಪಿನಿಯನ್ ಏನು? ಕಳೆದ ಬಾರಿ ನೀವು ವಿಧಾನಸಭಾ ಎಲೆಕ್ಷನ್ ಟೈಮ್ನಲ್ಲಿ ನೋಡಿದ್ರು, ಅವರಿಗೆ ಸೋಲಾಗಲಿಕ್ಕೆ ಕಾರಣವೇ ಅವರ ಓವರ್ ಕಾನ್ಫಿಡೆನ್ಸ್. ವ್ಯಕ್ತಿಗೆ ಓಟ್ ಹಾಕುವುದಿಲ್ಲ, BJP ಓಟ್ ಹಾಕೋದು. ಆದ್ದರಿಂದ ನೀವು ಚೌಟ ಹೇಗೆ ಬೇಕಾದರೂ ಇರಲಿ, ಚೌಟರಿಗೆ ಓಟ್ ಬೀಳಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಅವರಲ್ಲಿದೆ. ಅದು ಮತ್ತೆ ಹೇಗೆ ತಪ್ಪಾಗುತ್ತೆ ಅಂತ ನನ್ನ ಹತ್ರ ಬಂದು ಕೇಳಿದ್ರೆ, ನಿಮಗೆ ಜಾತಿ ಮುಖ್ಯವೋ ಧರ್ಮ ಮುಖ್ಯವೋ ಅಂತ ನಾನು ಹೇಳ್ತೇನೆ ಜಾತಿ ಮುಖ್ಯ. ಯಾಕಂತಂದ್ರೆ ಜಾತಿ ಉಳಿದ್ರೇನೆ ಧರ್ಮ ಉಳಿದು ಸ್ವಾಮಿ. ಚೌಟ್ರ ಒಂದು ಭಾಷಣದಲ್ಲಿ ನಾನು ಕೇಳಿದ ಹಾಗೆ, ನಾವು ದೈವ ದೇವಗಳ ಉಳಿಬೇಕಾದ್ರೆ ನಮಗೆ ಓಟ್ ಕೊಡಬೇಕು. ಇವರು ಯಾರು ಮಾರೇರೆ ನಮ್ಮ ದೈವಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ? ಅಂದ್ರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದ್ಮರಾಜ ಪಕ್ಕಾಗಿದ್ದಾರೆ. ಖಂಡಿತ ಖಂಡಿತ, ಇದನ್ನೆಲ್ಲ ನಾವು ಇನ್ನು ಮುಂದೆಗೆ ನಂಬುವ ಪರಿಸ್ಥಿತಿಯಲ್ಲಿ ಜನರು ಇಲ್ಲ, ಈ ದೇಶ ಕೂಡ ಇಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರ ಎಲ್ಲೆಡೆಯೂ ಚುನಾವಣೆಯದ್ದೇ ಗೌಜು ಗದ್ದಲ. ಪ್ರಧಾನಿ ಹಾಗೆ ಮಾತಾಡಿದ್ರಂತೆ, ಅಮಿತ್ ಶಾ ಹೀಗೆ ಮಾತಾಡಿದ್ರಂತೆ, ಕಾಂಗ್ರೆಸ್ನ ಪ್ರಣಾಳಿಕೆಯ ಬಗ್ಗೆ ಹೀಗೀಗೆ ಆಡಳಿತ ಪಕ್ಷದವರು ವ್ಯಂಗ್ಯ ಮಾಡಿದ್ರಂತೆ. ಕಾಂಗ್ರೆಸ್ಗೆ ಈ ಬಾರಿ ಚಾನ್ಸ್ ಇದೆಯಾ ಇಲ್ವಾ? ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರಾ ಇಲ್ವಾ? ಖರ್ಗೆ ಪ್ರಧಾನಿ ಆಗ್ತಾರಾ? ಇಂಡಿಯಾ ಒಕ್ಕೂಟದ ಪರಿಸ್ಥಿತಿಯನ್ನು ಈ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ, ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ, ಹೋಟೆಲಲ್ಲಿ ಕುಳಿತರೂ ಕೂಡ ಅದರದ್ದೇ ಚರ್ಚೆ. ಈ ಬಿಸಿಯ ನಡುವೆ ಜನರು ಚುನಾವಣೆಯ ಬಿಸಿ ಏರಿಸ್ತಾ ಇದ್ದಾರೆ, ರಾಜಕೀಯ ಪಕ್ಷಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಕಾವು ಕೊಡ್ತಾನೆ ಇದೆ. ಈ ನಡುವೆ ನಮ್ಮ ಜೊತೆ ಇವತ್ತು ಕಾಂಗ್ರೆಸ್ನ ದಕ್ಷಿಣ ಕನ್ನಡ ಜಿಲ್ಲಾ ವಕ್ತಾರರು ಮತ್ತು OBC ರಾಜ್ಯ ಕಾರ್ಯದರ್ಶಿಯಾಗಿರುವ ಉದಯ್ ಆಚಾರ್ಯ ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗೆ ಇಂಡಿಯಾ ಒಕ್ಕೂಟಕ್ಕೆ ಈ ಬಾರಿ ಅಧಿಕಾರ ಸಿಗುತ್ತೆ, ಈ ಬಾರಿ BJP ಅಥವಾ NDA ಒಕ್ಕೂಟ ಅಧಿಕಾರದಿಂದ ಕೆಳಗಿಳಿಯುತ್ತೆ, ಪ್ರಧಾನಿ ಮೋದಿ ಅವರ 10 ವರ್ಷಗಳ ಟರ್ಮ್ ಮುಗಿಯುತ್ತೆ, ಏನಾದರೂ ಅನಿಸುತ್ತಾ? ಜನರ ಮೇಲೆ ಬಿಟ್ಟಿರುವಂಥದ್ದು ಇದು ಟೋಟಲಿ. ಆದರೆ ಒಂದು ಏನೀಗ ಪ್ರಸ್ತುತ ಒಂದು ಏನು ಹೇಳ್ತಾರೆ, ಒಂದು ವರ್ತಮಾನ, ಒಂದು ಹವಾಮಾನ ನೋಡುವಾಗ ಬಹುಶಃ ಒಂದು ಬದಲಾವಣೆಯ ಗಾಳಿ ಬೀಸ್ತಿದೆ ಅಂತ ಹೇಳಿ ಖಂಡಿತವಾಗಿಯೂ ಹೇಳ್ಬೋದು. ಏನೋ ಒಂದು ಮೋದಿಯ ಹವಾ, ಮೋದಿ ಅಲೆ ಅಂತ ಎಲ್ಲ ಹೇಳ್ತಿದ್ರು, ಅದರ ಒಂದು ಎಕ್ಸ್ಪೈರಿ ಡೇಟ್ ಇವಾಗ ಕಡಿಮೆ ಆಗ್ತಾ ಬರ್ತಿದೆ. ಯಾಕಂತ ಹೇಳಿದರೆ 2014 ಯಾವ ಒಂದು ಸ್ವಿಂಗಲ್ಲಿ ಅವರು ಹೊರಟರೋ ಆ ಸ್ವಿಂಗ್ ಇವಾಗ ಒಂದು ಸ್ವಲ್ಪ ಡೌನ್ ಟ್ರೆಂಡ್ ಆಗ್ತಾ ಇದೆ, ಇವಾಗ ಕೆಳಗಡೆ ಬರ್ತಾ ಇದೆ ಆ ಸ್ವಿಂಗಿಗೆ, ಮುಂಚಿನಷ್ಟು ಸ್ವಿಂಗ್ ಇಲ್ಲ. ಹೊನೆಸ್ಲಿ ಹೇಳಬೇಕು ಅಂತ ಹೇಳಿದರೆ, ಕಾಂಗ್ರೆಸ್ ಮೊದಲನೇ ಅಂದರೆ ಈ ಎಲೆಕ್ಷನ್ ಶುರುವಾಗುವ ಒಂದು 5-6 ತಿಂಗಳ ಹಿಂದೆ ಈ ರಾಹುಲ್ ಗಾಂಧಿ ಅವರ ಏನು ಭಾರತ್ ಜೋಡೋ ಯಾತ್ರೆ ಪ್ರಾರಂಭವಾಯಿತು, ಅಲ್ಲಿಯವರೆಗೆ ನಮಗೆ ಹೋಪ್ಸೇ ಇರಲಿಲ್ಲ. ಅಂದರೆ ಈ ಬಾರಿಯೂ ಕೂಡ ಮೋದಿಯವರೇ ಬರ್ತಾರೆ ಅಂತ ಹೇಳುವಂಥ ಒಂದು ಹೋಪ್ಸ್ ಇತ್ತು, ನಮಗೂ ಇತ್ತು. ಅಂದರೆ ನಾವು ಪ್ರಿಪೇರ್ ಆಗಬೇಕಾಗಿದ್ದು 2029 ಅಂತ ಹೇಳುವಂಥ ನಮ್ಮ ಹಿರಿಯರ ಪಾಳಯದಲ್ಲಿ ನಡೀತಿದ್ದಂಥ ಒಂದು ಮತ್ತು. ಆದರೆ ನ್ಯಾಯಯಾತ್ರಾ ಮತ್ತು ಈ ಭಾರತ್ ಜೋಡೋ ಯಾತ್ರೆಗೆ ಸಿಕ್ಕಿದಂತಹ ಒಂದು ಅಭೂತಪೂರ್ವವಾದಂಥ ಒಂದು ರೆಸ್ಪಾನ್ಸ್ ನೋಡಿ ಒಂದು ಪರ್ಸೆಪ್ಷನ್ ಚೇಂಜ್ ಆಗಿಬಿಟ್ಟಿದೆ ಇವಾಗ. ಬಹುಶಃ ಈ ಬಾರಿ ಕೂಡ ಈ ಬಾರಿಯೇ ಈ ಮೋದಿಯ ಒಂದು ಏನು ಒಂದು ಟ್ರೆಂಡ್ ಏನಿದೆ ಅದು ಡೌನ್ ಆಗುತ್ತೆ, ಈ NDA ಆಡಳಿತಕ್ಕೆ ಒಂದು ಅಂತ್ಯ ಬರುತ್ತೆ ಅಂತ ಹೇಳುವಂಥ ಒಂದು ಒಂದು ಮುನ್ಸೂಚನೆ ಒಂದು ಕಾಣಿಸ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದರೆ, ಕೆಲವೊಂದೊಂದು ಕಡೆಯಲ್ಲಿ ಅವರು ಏನು ಆಡಳಿತದಲ್ಲಿ ಇರುವ ಏನು MPಗಳು ಯಾರಿದ್ದಾರೆ ಅವರನ್ನೆಲ್ಲ ಬದಲಾವಣೆ ಮಾಡಿಸಿದ್ದಾರೆ. ಹೆಚ್ಚು ಕಡಿಮೆ ಒಂದು 25-30% ಆಫ್ ದಿ ಅವರ ಏನು ಸ್ಟ್ಯಾಂಡಿಂಗ್ MPಗಳು ಯಾರಿದ್ದಾರೆ ಅಥವಾ ಸಿಟ್ಟಿಂಗ್ MPಗಳು ಯಾರಿದ್ದಾರೆ ಅವರನ್ನೇ ಬದಲಾವಣೆ ಮಾಡಿದ್ದಾರೆ. ಅದು ಯಾಕೆ ಮಾಡಬೇಕಿತ್ತು? ಬೇಡ ಇತ್ತಲ್ಲ ಒಂದು ವೇಳೆ ಇವರ ಟ್ರೆಂಡಿನಲ್ಲಿ ಹೋಗ್ತಿದ್ರೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಎಲ್ಲಿಯೂ ಕೂಡ ಕ್ಯಾಂಡಿಡೇಟ್ಸ್ ನಿಂತಿಲ್ಲ, ಎಲ್ಲ ಕಡೆಯೂ ನಿಂತಿರುವಂಥದ್ದು ಮೋದಿಯೇ ಅವರ ಪ್ರಕಾರ. ಈಗ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಪದ್ಮರಾಜ್ ವರ್ಸಸ್ ಮೋದಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದ್ಮರಾಜ್ ವರ್ಸಸ್ ಮೋದಿ ಅಷ್ಟೇ. ಇಲ್ಲಿ ಚೌಟ್ರು ಯಾವ ಲೆಕ್ಕಕ್ಕೂ ಇಲ್ಲದಾಗೆ ಆಗಿಬಿಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ, ನಮ್ಮ ಜಿಲ್ಲೆಯ ಮಟ್ಟಕ್ಕೆ ಹೀಗೆ ಎಲ್ಲ ಕಡೆಯೂ ಕ್ಯಾಂಡಿಡೇಟ್ಗಳನ್ನು ನಾಸ್ತಿಗೊಳಿಸುವುದು, ಕ್ಯಾಂಡಿಡೇಟ್ಗಳಿಗೆ ಬೆಲೆನೇ ಇಲ್ಲ, ಮೋದಿಯೇ ಕ್ಯಾಂಡಿಡೇಟ್ ಅಂತ ಆಗುವುದರಿಂದ ಲಾಭ ಏನು ನಷ್ಟ ಏನು ಅಂತ ನೋಡಿ. ಇದರಲ್ಲಿ ಏನಿಲ್ಲ, ಇದರಲ್ಲಿ ಅವರಿಗೆ ಒಂದು ಏನು ಹೇಳ್ತಾರೆ ಒಂದು ಡಿಕ್ಟೇಟರ್ಶಿಪ್ ತರುವಂತಹ ಒಂದು ಅವರ ಯೋಜನೆ. ಬಹುಶಃ ಹಲವಾರು ಮಾಧ್ಯಮಗಳಲ್ಲಿ ನೋಡಿದ್ದಿರ್ಬೋದು,
ಡಿಕ್ಟೇಟರ್ಶಿಪ್ ಡಿಕ್ಟೇಟರ್ಶಿಪ್ ಅಂತ ಹೇಳುವಂತ ಒಂದು ಪದ ಏನು, ಸಾರ್ವಭೌಮತ್ವ ಅಂತ ಹೇಳುವಂತ ಸರ್ವಾಧಿಕಾರ ಏನು ಒಂದು ಅದ ಧೋರಣೆ ಅಂತ ಪದ ಈಗ ಬಹಳ ಒಂದು ಚಾಲ್ತಿಯಲ್ಲಿ ಬರ್ತಿದೆ. ಬಹುಶಃ ಅದು ಈ ಬಾರಿ ನಡೀಲಿಕ್ಕೆ ಚಾನ್ಸ್ ಇಲ್ಲ, ಜನರು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳುವಂತ ಒಂದು ನಮ್ಮದೊಂದು ಭಾವನೆ. ಎಲ್ಲಿ ಈಗ ಅದು ಹೇಗಾಗಿದೆ ಅಂತ ಹೇಳಿದರೆ, ಮೋದಿ ಮಾತ್ರ ಅಲ್ಲಿ, ಬಿ ಜೆ ಪಿ ಕೂಡ ಇಲ್ಲ. ನೀವು ನೋಡಿಬೇಕಿದ್ರೆ ಯಾವುದೇ ಒಂದು ಆ್ಯಡ್ ಬರಲಿ, ಮುಂಚೆ ಹೇಗಿರ್ತಿತ್ತು ಅಂದರೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಬರ್ತದೆ, ಆದರೆ ಈಗ ಇಲ್ಲಿ ಬಿ ಜೆ ಪಿ ಸರ್ಕಾರ ಅಂತ ಬರ್ತಲ್ಲ, ಮೋದಿ ಸರ್ಕಾರ ಅಂತ ಹೇಳಿ. ಅಲ್ಲ, ಸೊ ಬಿ ಜೆ ಪಿ ಕೂಡ ನಗಣ್ಯ ಈ ರೀತಿಯಲ್ಲಿ ಪ್ರಚಾರ ಆದರೆ. ಒಂದು ವೇಳೆ ಇಡೀ ಪಕ್ಷ ಅವರು ವ್ಯಕ್ತಿಯನ್ನು ಅವಲಂಬಿಸಿಕೊಂಡ್ರೆ ಮತ್ತು ವ್ಯಕ್ತಿಯೇ ಪಕ್ಷ ಆದಾಗ, ಒಂದು ವೇಳೆ ಆ ವ್ಯಕ್ತಿ ಸೋತ್ರೆ, ಆ ವ್ಯಕ್ತಿ ಅಧಿಕಾರದಿಂದ ಕೆಳಗಿಳಿದ್ರೆ ಆ ಪಕ್ಷದ ಪರಿಸ್ಥಿತಿ ಏನು ಇಲ್ಲ ಇರಲ್ಲ. ಯಾಕೆ ನೋಡಿ, ಇದಕ್ಕೆ ಒಂದು ಉತ್ತಮವಾದಂಥ ಒಂದು ಉದಾಹರಣೆ ಹೇಳಬೇಕಂತೇಳಿದರೆ, ಈ ಫ್ರಾನ್ಸಿನಲ್ಲಿ ಒಂದು ಯುದ್ಧ ನೌಕೆ ಇತ್ತಂತೆ. ಅದು ಹೇಗೆ ಅಂತೇಳಿದರೆ, ಆ ಯುದ್ಧ ನೌಕೆ ಆ ಒಂದು ದೇಶಕ್ಕೆ ಸುಮಾರು ಯುದ್ಧಗಳಲ್ಲಿ ಸಹಾಯ ಮಾಡಿದ್ದಕ್ಕೆ ಅದಕ್ಕೆ ಅದನ್ನು ಅವರು ಕೊಂಡೋಗಿ ಒಂದು ಮ್ಯೂಸಿಯಮಲ್ಲಿ ಒಂದು ಸೇವ್ ಮಾಡಿಟ್ರಂತೆ. ಇದನ್ನಿನ್ನು ಮುಂದಿನ ಪೀಳಿಗೆಗೆ ತೋರಿಸುವ ಈ ಯುದ್ಧ ನೌಕೆ ನಮಗೆ ಗೆಲುವುಗಳನ್ನು ತಂದುಕೊಟ್ಟಿದೆ, ಅದನ್ನು ನಾವು ಒಂದು ರಕ್ಷಿಸಿ ಇಡಬೇಕು ಅಂತೇಳಿ. ಆದರೆ ತೀರಾ ಒಂದು 400-500 ವರ್ಷ ಹಿಂದಿನ ಯುದ್ಧ ನೌಕೆ ಅದು. ಆದರೆ ತೀರಾ ಇತ್ತೀಚೆಗೆ ಒಂದು ಏನಾಯ್ತು ಅಂತ ಹೇಳಿದರೆ, ಒಂದು ರಿಪೋರ್ಟ್ ಬಂತು. ಆ ದಟ್ ರಿಪೋರ್ಟ್ ವಾಸ್ ಶಾಕಿಂಗ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಯುದ್ಧ ನೌಕೆ ಶಿಪ್ಪಿನ ಬಗ್ಗೆ. ಏನಂತ ಹೇಳಿದರೆ, ಆ 500 ವರ್ಷ ಹಿಂದೆ ಇದ್ದಂಥ ಯುದ್ಧ ನೌಕೆಯ ಏನು ಬಿಡಿ ಭಾಗಗಳು ಪಾರಿಸಿದ ನೋಡಿ, ಅದು ಒಂದೇ ಒಂದು ಪಾರ್ಟಿ ಇವಾಗ ಇಲ್ಲ. ಖಾಲಿ ಆ ಒಂದು ಯುದ್ಧ ನೌಕೆ ಹೆಸರು ಮಾತ್ರ, ಮತ್ತು ಅದರಲ್ಲಿ ಇರುವಂಥ ಎಲ್ಲ ಪಾರ್ಟ್ಗಳು ಕಾಲಕ್ರಮೇಣ ಒಂದೊಂದೇ ಬಿದ್ದು ಹೋಯಿತು. ಅದಕ್ಕೆ ಹೊಸ ಒಂದು ಪಾರ್ಟನ್ನು ಹಾಕಿದರು, ಹೊಸ ಒಂದು ಎಡಿಷನ್ ಮಾಡಿಕೊಂಡು ಹೋದರು. ಅದರ ಇಂಜಿನ್ ಆಗಿರಲಿ ಅಥವಾ ಅದರ ಏನೋ ಒಂದು ಬಿಡಿ ಭಾಗಗಳು ಎಲ್ಲವನ್ನು ಚೇಂಜ್ ಮಾಡಿ. ಸೊ ಟೋಟಲಿ ಇವಾಗ ನೀವು ಹೋಗಿ ನೋಡಿದರೆ ಅದು ಒಂದು ಹೆಚ್ಚು ಕಡಿಮೆ ಆ ಮೂಲವಾಗಿ ಇರಬೇಕಾಗಿದ್ದಂತಹ ಪಾರ್ಟ್ಗಳು ಯಾವುದಿದೆ ಅದು ಯಾವುದೂ ಇಲ್ಲ, ಎಲ್ಲ ಚೇಂಜ್ ಆಗಿದೆ. ಸೊ ಬಹುಶಃ ಬಿ ಜೆ ಪಿ ಅವರ ಅವಸ್ಥೆ ಕೂಡ ಇವಾಗ ಹೀಗೆ ಆಗಿದೆ. ಯಾಕೆಂದರೆ ಯಾವ ಸಿದ್ಧಾಂತವನ್ನು ಇಟ್ಕೊಂಡು ಆ ಪಕ್ಷವನ್ನು ವಾಜಪೇಯಿಜಿಯವರು ಸ್ಟಾರ್ಟ್ ಮಾಡಿದರೋ ಆ ಸಿದ್ಧಾಂತ ಇವಾಗ ಇಲ್ಲ. ಯಾಕಂತ ಹೇಳಿದ್ರೆ, ಈಗ ನೀವು ನೋಡಿದರೆ ಅದರಲ್ಲಿ ಒಂದು 50% ಜನಗಳು ಯಾರಿದ್ದರೆ ನೋಡಿ, ಈಗ ಪ್ರೆಸೆಂಟ್ ಎಲ್ಲ ಇವರು ಆಪರೇಷನ್ ಕಮಲ ಮಾಡಿ ತಗೊಂಡು ಎಲ್ಲ ಅವರ ಮೂಲ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವವರು ಯಾರೂ ಇಲ್ಲ ಅದರಲ್ಲಿ. ಅವರು ಬರೋರೆಲ್ಲ ಅದರಲ್ಲಿ ದುಡ್ಡು ಮಾಡಲಿಕ್ಕೇ ಬರುವವರು. ಸೊ ಆಗಿರುವಾಗ ಈ ಮೂಲ ಸಿದ್ಧಾಂತವು ಈಗ ನಶಿಸಿ ಹೋಗ್ತಾ ಇದೆ ಬಿ ಜೆ ಪಿಯ. ಸೊ ಈಗ ನೀವು ಮೋದಿಯ ಒಂದು ವ್ಯಕ್ತಿ ಹೇಳಿದ್ದೀರಿ, ಸೊ ಮುಂದೆ ಕ್ರಮೇಣ ಏನಾಗುತ್ತೆ ಅಂತ ಹೇಳಿದರೆ, ಮೋದಿ ಇಲ್ಲ ಅಂತ ಹೇಳಿದರೆ ಆ ಬಿ ಜೆ ಪಿ ಕೂಡ ಇಲ್ಲ. ಸೊ ಈಗ ಆ ಪರಿಸ್ಥಿತಿ ಬಿ ಜೆ ಪಿಗೆ ಹತ್ರ ಬರ್ತಾ ಇದೆ. ಅವರು ಆಲ್ಟರ್ನೇಟಿವ್ ಲೀಡರ್ಸನ್ನು ಅವರು ತಯಾರು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಮಿತ್ ಶಾ ಅಂತ ಹೆಸರು ಬರ್ತಾ ಇದೆ ಅಥವಾ ಯೋಗಿ ಆದಿತ್ಯನಾಥ್ ಅಂತ ಹೆಸರು ಬರ್ತಿದೆ. ಆದರೆ ಅವರಿಬ್ಬರ ನಡುವೆ ಕಾಂಪಿಟೇಷನ್ ನಡೀತಾ ಇದೆ, ಒಳಗಿನಿಂದ ಮುಸುಕಿನ ಗುದ್ದಾಟ ನಡೀತಾ ಇದೆ. ಸೊ ಇದು ಇನ್ನು ಮುಂದಿನ ದಿನಗಳಲ್ಲಿ ಹೊರಗಡೆ ಬರ್ತದೆ, ಆವಾಗ ಅಂತೂ ಬಿ ಜೆ ಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತದೆ. ನೋಡಿ, ಇದು ಏನು ಗೊತ್ತಾ, ಒಂದು ಲೈಫ್ ಸೈಕಲ್ ಇದ್ದಾಗೆ ಮನುಷ್ಯನ ಜೀವನದಲ್ಲಿ ಹೇಗೆ ಒಂದು ಜೀವನ ಚಕ್ರ ಇರ್ತದೆ ಅದೇ ರೀತಿಯಾಗಿ ಪ್ರತಿಯೊಂದಕ್ಕೊಂದು ಜೀವನ ಚಕ್ರ ಇರ್ತದೆ. ಅದು ಅದು ಬೇಕಿದ್ರೆ ಪೊಲಿಟಿಕಲ್ ಪಾರ್ಟಿ ಆಗಿರಲಿ ಅಥವಾ ಒಬ್ಬರ ಮನುಷ್ಯನ ಜೀವನ ಆಗಿರಲಿ, ಒಬ್ಬ ಮನುಷ್ಯ ಮೇಲೆ ಹೋದ ಮೇಲೆ ಅವು ಕೆಳಗೆ ಇಳಿಲೇಬೇಕು, ಕೆಳಗೆ ಇದ್ದ ವ್ಯಕ್ತಿ ಮೇಲೆ ಹೋಗಲೇಬೇಕು. ಕಾಂಗ್ರೆಸ್ಸಿನ ಪರಿಸ್ಥಿತಿ ಬಹುಶಃ ನೀವು ನೋಡಿದಿರ್ಬೋದು, 2014 ಕಂಪ್ಲೀಟ್ ನೆಲಕಚ್ಚಿ ಹೋಯಿತು, ಈಗ ಅದು ಚೇತರಿಸ್ತಾ ಇದೆ. ಅದು ಅದೇ ನೀವು ಒಂದು 30-40 ವರ್ಷ ಹಿಂದೆಗೆ ಹೋದರೆ ಬಹಳ ಒಂದು ಒಂದು ಉಚ್ಚ ಸ್ಥಾನದಲ್ಲಿ ಇತ್ತಂಥ ಪಕ್ಷ, ಕೆಳಗೆ ನೆಲ ಕಂಡಿತು, ಆಮೇಲೆ ಇವಾಗ ಪಿಕಪ್ ಆಗ್ತಾ ಇದೆ, ಈಗ ಒಂದು ಮಿಡ್ಲ್ ಸ್ಟೇಜ್ಗೆ ಬರ್ತಿದೆ, ಮುಂದಿನ ದಿನಗಳಲ್ಲಿ ಪುನಃ ಟಾಪ್ ಬರುತ್ತೆ, ಪುನಃ ಎಗೇನ್ ಇಟ್ಸ್ ಎ ಸೈಕಲ್. ಅದನ್ನು ನಾವು ಒಪ್ಕೊಳ್ಳಲೇಬೇಕು. ಯಾರೇ ಒಬ್ಬರಾಗಲಿ ಪರ್ಮನೆಂಟ್ ಆಗಿ ರಾಜಕಾರಣದಲ್ಲಿ ಇರಲಿಕ್ಕೆ ಬಂದವರಲ್ಲ, ಚೇಂಜ್ ಆಗ್ತಾನೆ ಇರಬೇಕಾಗ್ತದೆ. ಕಾಂಗ್ರೆಸ್ ಆದರೂ ಅಷ್ಟೇ, ಬಿ ಜೆ ಪಿ ಆದರೂ ಅಷ್ಟೇ, ಯಾವ ಪಕ್ಷ ಆದರೂ ಅಷ್ಟೇ. ಎಸ್, ಓಕೆ. ನಾವು ರಾಷ್ಟ್ರ ರಾಜಕಾರಣದಿಂದ ಜಿಲ್ಲಾ ರಾಜಕಾರಣಕ್ಕೆ ಬರುವ, ಇಲ್ಲಿ ಪದ್ಮರಾಜ್ ಮತ್ತು ಚೌಟರ ನಡುವೆ ಬಹಳ ಜಿದ್ದಾಜಿದ್ದಿನ ಸ್ಪರ್ಧೆ ಇದೆ. ಕಳೆದ 3 ದಶಕಗಳಿಂದ ಬಿ ಜೆ ಪಿ ಇಲ್ಲಿ ಈ ಜಿಲ್ಲೆಯನ್ನು ಆಳ್ತಾ ಇದೆ. 3 ಟರ್ಮಿಗೆ ಬಹುಶಃ ನಳಿನ್ ಕುಮಾರ್ ಕಟೀಲ್ ಅವರು ಆಳಿದ್ರು, ಈಗ ಹೊಸಬರು ಬಂದಿದ್ದಾರೆ ಬಿ ಜೆ ಪಿಯಲ್ಲಿ. ದಕ್ಷಿಣ ಕನ್ನಡವನ್ನು ಬಿ ಜೆ ಪಿ ಕೈಯಿಂದ ಕಸಿದುಕೊಳ್ಳುವುದಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯವೇ ಇಲ್ಲ ಅನ್ನುವ ಒಂದು ಮೂಡ್ ಈ ಜಿಲ್ಲೆಯಲ್ಲಿ ಆಲ್ರೆಡಿ ಇತ್ತು. ಆದರೆ ಈ ಬಾರಿ ಬಹುಶಃ ಪದ್ಮರಾಜ್ ಗೆಲ್ತಾರೆ, ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ನಿಮ್ಮ ಒಪಿನಿಯನ್ ಏನು ಅಂತ ನೋಡಿ. ನಾವು ಇದಕ್ಕಿಂತ ಮುಂಚೆ ಕೂಡ ನಾನು ಹಲವಾರು ಟಿ ವಿ ಡಿಬೇಟ್ಗಳಲ್ಲಿ ಚಾನೆಲ್ಗಳಲ್ಲಿ ಕೂತ್ಕೊಳ್ತಿದ್ದೆ, ನಮ್ಮ ಪಕ್ಕದಲ್ಲಿ ನಮ್ಮ ಬಿ ಜೆ ಪಿಯ ವಕ್ತಾರರು ಮಿತ್ರರು ಕೂಡ ಕೂತ್ಕೊಳ್ತಿದ್ರು. ನಾನು ಕೂತಿದಾಗ ಅವರ ಬಾಯಿಂದ ಬರ್ತಿದ್ದ ಮಾತು ಒಂದೇ, ನಾವು ಈ ಬಾರಿ 4 ಲಕ್ಷ ಲೀಡು 5 ಲಕ್ಷ ಲೀಡು ಅಂತ ಹೇಳಿ ಕೇಳ್ತಾಯಿದ್ರು. ನನ್ನ ಯಾರು ಆ್ಯಂಕರ್ ಯಾರಿದ್ದಾರೆ ಅವರು ನನ್ನ ಹತ್ರ ಕೇಳ್ತಾಯಿದ್ರು, ಉದಯಾಚಾರ್ಯರೆ ನಿಮ್ಮ ಪಕ್ಷ ಎಷ್ಟು ಲೀಡ್ ಬರ್ತದೆ ಈ ಸರಿ ಅಂತ. ಅದಕ್ಕೆ ನಾನು ಆವಾಗ ಅವರಿಗೆ ಹೇಳ್ತಿದ್ದ ಮಾತು ಒಂದೇ, ಅಂದರೆ ಇದು ಇವಾಗ ನಮ್ಮದು 22ನೇ ತಾರೀಕು, ಇವತ್ತು 1ನೇ ತಾರೀಕು ಆಗುವಾಗ, 1-2 ತಾರೀಕಾಗುವ ಈ ತಿಂಗಳ ಆರಂಭದಲ್ಲಿ ನಾನು ಅದಕ್ಕೆ ಹೇಳ್ತಿದ್ದ ಒಂದೇ ಮಾತು, ಇಟ್ಸ್ ಟು ಅರ್ಲಿ ಟು ಸೇ ಸಮಥಿಂಗ್ ನೌ. ಏಪ್ರಿಲ್ ಆರಂಭದಲ್ಲಿ ಹೇಳ್ತಾ ಇದ್ದೆ, ಈಗ ನಾವು ಇದು ಭಾಳ ಏನು ಬೇಗ ಆಗ್ತದೆ,
ನಾವು ಏನು ಹೇಳುವುದಾದ್ರೆ, ಯಾಕಂದರೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಬಿ ಜೆ ಪಿ, ನಾವು ಅವರನ್ನು, ಅವರು ನಮ್ಮನ್ನು 400,000 ಹೊಡಿತೇವೆ, 500,000 ಹೊಡಿತೇವೆ ಅಂತೇಳಿ ನಮ್ಮನ್ನು ಸಣ್ಣದು ಮಾಡಿದ್ರು ಅಂತೇಳಿ ನಾವು ಅವರನ್ನು ಸಣ್ಣದು ಮಾಡಲಿಕ್ಕೆ ಹೋಗುವುದಿಲ್ಲ. ಅದು ನಮ್ಮ ಪಕ್ಷದ ಕಲ್ಚರು ಕೂಡ ಅಲ್ಲ, ಸಿದ್ಧಾಂತ ಕೂಡ ಅಲ್ಲ. ಎಲ್ಲರನ್ನು ನಾವು ಸಮಾನತೆಯಿಂದ ನೋಡ್ತೇವೆ, ಎಲ್ಲರನ್ನು ನಾವು ಗೌರವದಿಂದ ನೋಡ್ತೇವೆ. ಆದರೆ ನಾವು ಆ ಟೈಮ್ನಲ್ಲಿ ನಾನು ಏನನ್ನು ಹೇಳಲಿಕ್ಕೆ ಹೋಗ್ತೇವೆ, ಆದರೆ ಈವಾಗ ನಾವು ಹೇಳ್ತೇವೆ ನಾವು ಖಂಡಿತವಾಗಿಯೂ ಜಿಲ್ಲೆಯಲ್ಲಿ ನಾವು ಗೆಲ್ತೇವೆ. ಓಹ್, ಖಂಡಿತವಾಗಿ ನಾವು ಗೆಲ್ತೇವೆ, ಯಾಕೆಂದರೆ ಆ ಒಂದು ನಮಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಇವಾಗ. ಹೇಗೆ ಅಂತ ನೋಡಿ, ಯಾವ ಲೆಕ್ಕಾಚಾರ ನೋಡಿ, ಲೆಕ್ಕಾಚಾರ ಹೇಗೆ ಅಂತ ಹೇಳಿದ್ರಿ ನೋಡಿ, ಬಿ ಜೆ ಪಿ ಅವರದ್ದು ಕಳೆದ ಬಾರಿ ನೀವು ವಿಧಾನಸಭಾ ಎಲೆಕ್ಷನ್ ಟೈಮ್ನಲ್ಲಿ ನೋಡಿದ್ರು, ಅವರಿಗೆ ಸೋಲಾಗಲಿಕ್ಕೆ ಕಾರಣವೇ ಅವರ ಓವರ್ ಕಾನ್ಫಿಡೆನ್ಸ್. ಸಿಕ್ಕಪಟ್ಟೆ ಆತ್ಮವಿಶ್ವಾಸದಲ್ಲಿದ್ದರು, ವಿಶ್ವಾಸ ಇರಬೇಕು ಆದರೆ ಸಿಕ್ಕಪಟ್ಟೆ ಆತ್ಮವಿಶ್ವಾಸ ಇರಬಾರ್ದು. ಅವರು ಬಹುಶಃ ಎಲ್ಲ ಕಡೆ ಕೂಡ ಈ ಕೆಲವೊಂದೊಂದು ಗೋಧಿ ಮೀಡಿಯಾಗಳು ಅವರದ್ದು, ಅವರು ಹೇಗೆ ಹೇಳ್ತಿದ್ರು ಅಂತ ಹೇಳಿದರೆ ಎಲ್ಲ ಕಡೆಯಲ್ಲೂ ಕೂಡ ಬಿ ಜೆ ಪಿಯೇ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳುವಂತಹ ಸುಳ್ಳು ರಿಪೋರ್ಟ್ಗಳನ್ನು ಪ್ರಚಾರ ಮಾಡ್ತಿದ್ರು. ಎಲ್ಲಿವರೆಗೆ ಅಂತ ಹೇಳಿದರೆ ಹೆಚ್ಚು ಕಡಿಮೆ ಒಂದು 90% ಆಫ್ ದಿ ರಿಪೋರ್ಟ್ಸ್ ಏನು ಹೇಳ್ತಿತ್ತು ಅಂತ ಹೇಳಿದರೆ ಬಿ ಜೆ ಪಿಗೆ ಬಹುಮತ ಬರ್ತದೆ ಅಂತ ಹೇಳಿ. ಆದರೆ ಕ್ರಮೇಣ ಏನಾದ ಅಂತ ಹೇಳಿದರೆ ಕೇವಲ ಒಂದು 10% ಮೀಡಿಯಾದವರು ಯಾರು ಹೇಳಿದ್ದಾರೆ ನೋಡಿ, ಏನು ಕಾಂಗ್ರೆಸ್ ಸರ್ಕಾರ ಬರ್ತದೆ ಅಂತೇಳಿ ಅಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂತು. ಸೊ 90% ಆಫ್ ದಿ ಮೀಡಿಯಾ ಏನಿದೆ ಅವರ ಬಕೆಟ್ನಲ್ಲಿದೆ, ಅವರು ಹೇಗೆ ಬೇಕು ಹಾಗೆ ಮಾಡ್ತೀವಿ. ಪ್ರಸ್ತುತ ಈಗ ರಾಷ್ಟ್ರ ರಾಜಕಾರಣದಲ್ಲಿಯೂ ಕೂಡ ನಡೆಯುವಂಥದ್ದು ಅದೇ. ಎಲ್ಲ ಮೀಡಿಯಾಗಳು ಕಾಂಗ್ರೆಸ್ಗೆ 300-370 ಸೀಟು, 400 ಸೀಟ್ ಅಂತ ಹೇಳ್ತಿದೆ, ವಿಚ್ ಇಸ್ ನೆಕ್ಸ್ಟ್ ಇಂಪಾಸಿಬಲ್. ಯಾಕಂತ ಹೇಳಿದರೆ ಈಗ ಕಳೆದ ಬಾರಿ ಅವರು 303 ಸೀಟ್ ಗೆದ್ದಿದ್ದರು, 303 ಸೀಟ್ ಗೆದ್ದು ಅದರಲ್ಲಿ ಪುನಃ ಬೈ ಎಲೆಕ್ಷನ್ಸ್ ಆಯಿತು. ಆ ಬೈ ಎಲೆಕ್ಷನ್ಸಲ್ಲಿ 8 ಸೀಟ್ ಸೋತಿದ್ದಾರೆ ಅವರು. ಸೊ ಆ ಲೆಕ್ಕಾಚಾರ ನಾವು ನೋಡಲಿಕ್ಕೆ ಹೋದರೆ ಅವರ ಹತ್ರ ಈಗ ಇರುವಂಥದ್ದು ಬಿ ಜೆ ಪಿಯಲ್ಲಿ ಇರುವಂಥದ್ದು 295 ಸೀಟ್. ಸೊ 295 ಪ್ಲಸ್ ಇವರು 370 ಅಂತ ಹೇಳಿದರೆ ಹೆಚ್ಚು ಕಡಿಮೆ ಅಲ್ಲಿ ಇವರು 75-80 ಸೀಟ್ ಪ್ಲಸ್ ಗೆಲ್ಲಬೇಕು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅವರು ಎಲ್ಲಿಯೂ ಕೂಡ ಗೆಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಎಲ್ಲ ಕಡೆ ಅವರು ಲೂಸಿಂಗೇ ಕಾಣ್ತಿದೆ. ಕರ್ನಾಟಕದಲ್ಲಿ ಕಳೆದ ಬಾರಿ 25 ಸೀಟ್ ಗೆದ್ದಿದ್ದರು, ಪ್ಲಸ್ ಒಂದು ಜೆ ಡಿ ಎಸ್ ಅವ್ರ ಜೊತೆ ಇತ್ತು, ಪ್ಲಸ್ ಸುಮಲತಾ ಅವರಿದ್ದರು, 27 ಬಂತು, ನಮ್ಮದು ಒಬ್ಬರೇ ಇದ್ದದ್ದು. ಇಲ್ಲಿ ಇವರಿಗೆ ಮ್ಯಾಕ್ಸಿಮಮ್ ಕ್ಯಾಪಿಂಗ್, ಇಲ್ಲಿ ಇದಕ್ಕಿಂತ ಹೆಚ್ಚು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. 28 ಗೆಲ್ಬೋದು, ಒಂದು ಗೆಲ್ಬೋದು. ಓಕೆ, ಯು ಪಿ ಯಲ್ಲಿ ಕಳೆದ ಬಾರಿ ಹೌದು ಹೆಚ್ಚು ಕಡಿಮೆ ಹೌದು, ಮತ್ತು ಅವರ ಘಟಬಂಧನ ಎಲ್ಲ ಒಟ್ಟಿಗೆ ಸೇರಿಕೊಂಡು 72 ಸೀಟ್ ಗೆದ್ದಿದ್ರು. ಸೊ ಇದು ಕೂಡ ಅವರ ಮ್ಯಾಕ್ಸಿಮಮ್, ಇದಕ್ಕಿಂತ ಹೆಚ್ಚು ಗೆಲ್ಲಲಿಕ್ಕೆ ಆಗಲ್ಲ ಅವರಿಗೆ. ಮತ್ತು ನಿಮ್ಮ ಗುಜರಾತ್ ಆಗಲಿ, ಮಧ್ಯಪ್ರದೇಶ, ರಾಜಸ್ಥಾನ, ಇಲ್ಲಿಯೂ ಕೂಡ ಅವರ ಮ್ಯಾಕ್ಸಿಮಮ್ ಗೆದ್ದಾಗಿದೆ. ಇನ್ನು ಅವರು ಹೆಚ್ಚಿನ ಸೀಟ್ ಗೆಲ್ಲಬೇಕು, ಕಡಿಮೆ ಗೆಲ್ಲಿಕ್ಕೆಲ್ಲ ಅವರಿಗೆ ಇನ್ನೂ ಫೋಕಸ್ ಮಾಡಬೇಕು ಎಲ್ಲಿ ಅಂತ ಹೇಳಿದರೆ, ಎಲ್ಲಿ ಅವರು ಗೆದ್ದಿಲ್ಲ, ಹೌದು ತಮಿಳ್ನಾಡು, ಕೇರಳ, ಇಲ್ಲೆಲ್ಲ ಫೋಕಸ್ ಮಾಡಿದರೆ ಏನೋ ಒಂದು ಅಲ್ಲಿ ಒಂದು 20 ಸೀಟು ಹೆಚ್ಚು ಬಂದು, ಒಂದು ಹೆಚ್ಚು ಕಡಿಮೆ ಒಂದು 300-320 ಸೀಟು ಬರ್ಬೋದು ಅಂತೇಳಿ ಒಂದು ಲೆಕ್ಕಾಚಾರ, ಅವರ ಲೆಕ್ಕಾಚಾರ, ವಿಚ್ ಇಸ್ ನೆಕ್ಸ್ಟ್ ಇಂಪಾಸಿಬಲ್ ಅಗೇನ್. ಅದು ಯಾವ ಆ್ಯಂಗಲಲ್ಲಿಯೂ ಕಾಣಿಸ್ತಾ ಇಲ್ಲ. ಅದು ಅಲ್ಲದೆ ಈ ಬಾರಿ ಅವರು ಗೆದ್ದಂಥ ಸೀಟುಗಳಲ್ಲೇ ಒಂದು 80-90 ಸೀಟುಗಳನ್ನು ಅವರು ಕಳೆದುಕೊಳ್ತಾರಂತ ಹೇಳುವಂಥ ಒಂದು ಸಮೀಕ್ಷೆ ಅವರ ಖುದ್ದು ಅವರ ಆರ್ ಎಸ್ ಎಸ್ನವರೇ ಹೇಳ್ತಿದ್ದಾರೆ, ಬೇರೆ ಯಾರೂ ಹೇಳ್ತಾ ಇಲ್ಲ. ಆರ್ ಎಸ್ ಎಸ್ 90 ಸುಮಾರು ಒಂದು 80-90 ಕಳೆದರೆ ಅವರೊಂದು 200 ಸೀಟುವರೆಗೆ ಬರಬಹುದು ಅಂತ ಹೇಳಿ ಆರ್ ಎಸ್ ಎಸ್ನ ರಿಪೋರ್ಟೇ ಅವರಿಗೆ ಹೇಳ್ತಿದೆ. ಆರ್ ಎಸ್ ಎಸ್ನ ರಿಪೋರ್ಟ್ ಕಳೆದ ಬಾರಿಯೂ ಕೂಡ ರಾಜ್ಯದಲ್ಲಿ ನಡೆದ ಚುನಾವಣೆಯಲ್ಲಿ ಕೂಡ ಅವರು ಹೆಚ್ಚು ಕಡಿಮೆ 65-70 ಸೀಟು ಬರುತ್ತೆ ಅಂತ ಹೇಳಿದರು. ನಿಖರವಾಗಿ ಅಷ್ಟೇ ಬಂದಿತ್ತು ಬಿ ಜೆ ಪಿಗೆ, 65 ಸೀಟೇ ಬಂದಿತ್ತು. ಸೊ ಈಗ ಏನಾಗಿದೆ ಅಂತ ಹೇಳಿದರೆ ಇವರು ವಿಚಲಿತರಾಗಿದ್ದಾರೆ, ಸಿಕ್ಕ ಸಿಕ್ಕಿದ ಅಪೋಸಿಷನ್ ಪಾರ್ಟಿ ಲೀಡರ್ಸ್ಗಳನ್ನೆಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕಿಸಿದ್ದಾರೆ, ಏನೇನೋ ಕೇಸ್ ಹಾಕಿಸಿ ಅಲ್ಲ, ಷಡ್ಯಂತ್ರ ರಚಿಸ್ತಾ ಇದ್ದಾರೆ. ಸೊ ಇದು ಕ್ಲಿಯರ್ಲಿ ತೋರಿಸ್ತದೆ ಏನಂತ ಹೇಳಿದರೆ ಅವರಲ್ಲಿ ಒಂದು ಭಯ ಇದೆ, ನಾವು ಸೋಲ್ತಿದ್ದೇವೆ ಅಂತ ಹೇಳಿ ಅವರಿಗೂ ಗೊತ್ತಿದೆ. ಸೊ ಈಗ ಏನಾಗ್ತದೆ, ಎಷ್ಟಾಗತ್ತೆ ಅಷ್ಟು ಹಾಳು ಮಾಡಿ ಹೋಗುವ ಅಂತ ಹೇಳುವಂಥ ಒಂದು ಹುನ್ನಾರದಲ್ಲಿ ಇದ್ದಾರೆ. ಮತ್ತು ಇಲ್ಲಿ ಜಿಲ್ಲೆಯಲ್ಲಿಯೂ ಕೂಡ ನೋಡಿ, ಇವರ ಕೆಲವೊಂದೊಂದು ಲೀಡರ್ಸ್ನವರ ಕೆಲವೊಂದೊಂದು ಸ್ಟೇಟ್ಮೆಂಟ್ಗಳು, ಹೆಸರು ಹೇಳೋದು ಬೇಡ, ಬಹುಶಃ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಹರಿದಾಡ್ತಾ ಇದೆ. ಏನು ಹೇಳ್ತಾರೆ ಅವರ ಕ್ಯಾಂಡಿಡೇಟೇ ಹೇಳ್ತಾರೆ, ಇದು ದೇಶದ್ರೋಹಿ ಮತ್ತು ದೇಶ ಪ್ರೇಮಿಗಳ ಮಧ್ಯೆ ನಡೆಯುವಂಥ ಯುದ್ಧ ಅಂತೇಳಿ. ಆದರೆ ಪದ್ಮರಾಜರು ಏನು ಹೇಳ್ತಾರೆ, ಚೌಟ್ರು ನನ್ನ ಒಳ್ಳೆಯ ಗೆಳೆಯ ಅಂತ ಹೇಳ್ತಾರೆ. ಸೊ ಇದು ಮೈಂಡ್ ಸೆಟ್ ಇರುವಂಥದ್ದು ಕ್ಯಾಂಡಿಡೇಟ್ನಲ್ಲಿ, ಈ ಥರದ ಒಂದು ಮನಸ್ಥಿತಿ ಇದ್ದರೆ ಏನು ಹೇಳ್ತಾರೆ, ಒಬ್ಬರನ್ನು ದೇಶದ್ರೋಹಿ, ಇನ್ನೊಬ್ಬರನ್ನು ಆ ರೀತಿಯಲ್ಲಿ ಅಲ್ಲ, ಹಾಗೆ ವಿಂಗಡಿಸುವುದಕ್ಕೆ ಏನೆಲ್ಲ ಆಧಾರ ಉಂಟು ಅಂತ ಹೇಳಬೇಕಲ್ಲ, ದೇಶದ್ರೋಹಿ ಅಂತ ಹೇಳಿದರೆ ಏನು ಹೇಳಿಕೆ, ಯಾವ ಆಧಾರ ಅಂತ ಬೇಕಲ್ಲ ನೋಡಿ, ಹೇಳಲಿಕ್ಕೆ ಯಾರು ಬೇಕಿದ್ರೆ ಹೇಗೆ, ದಟ್ ಶೋಸ್ ಇಸ್ ಮೆಚುರಿಟಿ ಲೆವೆಲ್, ಅವರ ಒಂದು ಪ್ರಬುದ್ಧತೆಯ ಪ್ರದರ್ಶನವಾಗ್ತದೆ ನೋಡಿ. ಬಹುಶಃ ನೀವು ನೋಡಿದಿರ್ಬೋದು, ಕಳೆದ ಒಂದು ಬೇರೆ ಒಂದು ವಾಹಿನಿಯವರ ಒಂದು ನೇರ ಮುಖಾಮುಖಿ ಒಂದು ಕಾರ್ಯಕ್ರಮ ಮಾಡಿದರು, ಅದರಲ್ಲಿ ಅಂತೂ ಪದ್ಮರಾಜರವರಂತೂ ಟೋಟಲಿ ಚೌಟ್ರಿಗೆ ನೀರು ಕುಡಿಸಿಬಿಟ್ಟಿದ್ರು.
ಕಾರ್ಯಕ್ರಮ ಮುಗ್ದ ಮೇಲೆ ಬಿಜೆಪಿ ಪಾಳಯದಲ್ಲಿ ಚರ್ಚೆ ನಡೀತಾ ಇತ್ತು, ನಿಮ್ಮ ಕ್ಯಾಂಡಿಡೇಟ್ ಸೂಪರ್ ಇದ್ದಾರೆ ಮಾರೇರೆ, ನಮ್ಗೆ ಈ ಸರಿ ಕಷ್ಟ ಉಂಟು ಅಂತ ಆ ರೀತಿಯಾದ ಅಭಿಪ್ರಾಯ. ಅಲ್ಲ, ದಕ್ಷಿಣ ಕನ್ನಡದಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಜನರು ವ್ಯಕ್ತಿಗೆ ಓಟ್ ಹಾಕುವುದಿಲ್ಲ, ಬಿಜೆಪಿಗೆ ಓಟ್ ಹಾಕೋದು. ಆದ್ದರಿಂದ ನೀವು ಚೌಟ ಹೇಗೆ ಬೇಕಾದರೂ ಇರಲಿ, ಚೌಟರಿಗೆ ಓಟ್ ಬೀಳಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಅವರಲ್ಲಿದೆ. ಅದು ಮತ್ತೆ ಹೇಗೆ ತಪ್ಪಾಗುತ್ತೆ ಅಂತ ನೋಡಿ. ಒಂದು ಏನಂತ ಹೇಳಿದರೆ, ಈ ಕೆಲವೊಂದು ಎಂಥ ಅಪ್ರಬುದ್ಧತೆಯ ಒಂದು ಸ್ಟೇಟ್ಮೆಂಟ್ಗಳು, ಇದು ಅವರಿಗೆ ಖಂಡಿತವಾಗಿಯೂ ಮುಳುವತ್ತೆ. ನೋಡಿ, ಜನರು ನೋಡ್ತಿದ್ದಾರೆ, ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾರೆ. ಅಷ್ಟು ದಡ್ಡರಲ್ಲ ಈ ಜಿಲ್ಲೆಯ ಜನರು, ಅಷ್ಟು ದಡ್ಡರಲ್ಲ. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಇದು ಮಾಡೋದು. ನೋಡಿ, ನಾನು ಎಲ್ಲರ ಹತ್ರ ಕೇಳುವುದು ಇದೆ, ಒಂದೇ ಪ್ರಶ್ನೆ, ನಿನಗೆ ಜಾತಿ ಮುಖ್ಯವ ಧರ್ಮ ಮುಖ್ಯವ ಅಂತ. ನಾನು ಒಂದು ಎರಡು ಮೂರು ಸುಮಾರು ಜನರ ಹತ್ರ ಕೇಳಿದೆ. ಅವರಲ್ಲಿ ನನಗೆ ಧರ್ಮ ಮುಖ್ಯ ಅಂತ ಹೇಳಿದರು. ನಾನು ಅವರಿಗೆ ಒಂದು ವಿವರಣೆ ಕೊಟ್ಟೆ. ಒಂದು ಆರ್ ಎಸ್ ಎಸ್ನ ಒಂದು ಜನವೇ ಹೇಳಿರುವಂಥದ್ದು ನನ್ನ ಹತ್ರ ಖುದ್ದು. ಅವ್ರು ಹೇಳಿದೆ ಅಂತಂತೆ, ನೋಡು, ನಮ್ಮವರು ಹೇಗೆ ಮಾಡಿದ್ದಾರೆ ಅಂತ ಹೇಳಿದರೆ, ಜನರ ತಲೆಯಲ್ಲಿ ಧರ್ಮ 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 ಅಂತ ಹೇಳಿ ಅಫೀಮನ್ನು ತುಂಬಿಸಿ ಬಿಟ್ಟಿದ್ದಾರೆ. ಪಾಪ ಅವನಿಗೆ ಗೊತ್ತಿಲ್ಲ, ಜಾತಿ ಉಳಿದ್ರೇನಲ್ಲಿ ಧರ್ಮ ಉಳಿಯೋದು ಅಂತೇಳಿ. ಹೇಗೆಂತ ಹೇಳಿದರೆ ನೋಡಿ, ಈಗ ನಾನು ಒಂದು ನಾನೀಗ ಒಂದು 10ನೇ ಕ್ಲಾಸ್ ಪರೀಕ್ಷೆ ಬರೆದೆ. ನನ್ನದರಲ್ಲಿ 6 ಸಬ್ಜೆಕ್ಟ್ ಇತ್ತು, 600 ಮಾರ್ಕ್ ತಗೊಂಡ್ರೆ ನಾನು 10ನೇ ಕ್ಲಾಸ್ ಪಾಸ್. 5 ಸಬ್ಜೆಕ್ಟಲ್ಲಿ 500 ಮಾರ್ಕ್ ಸಿಗ್ತದೆ ಹುಡುಗನಿಗೆ. 1 ಸಬ್ಜೆಕ್ಟಲ್ಲಿ 10 ಮಾರ್ಕ್ ಸಿಕ್ಕಿದರೆ ಅವನು SLC ಪಾಸಾ? ಇಲ್ಲ, ಇಲ್ಲ, ಅವು ಫೇಲ್. ಅವ ಒಂದು ಸಬ್ಜೆಕ್ಟ್ ಫೇಲ್ ಆದರೂ ಕೂಡ ಅವು ಫೇಲೇ. ಹೌದು, ಟೋಟಲಾಗಿ. ಸೊ ಈ ಸಬ್ಜೆಕ್ಟ್ಗಳನ್ನು ಏನು ಅಂತ ಹೇಳಿ ನಾವು ಜಾತಿ ಅಂತ ಹೇಳಿ ಪರಿಗಣನೆ ಮಾಡಬೇಕು. ನಾವು ಜಾತಿಯನ್ನು ಸಮರ್ಥಿಸುವುದಲ್ಲ, ಕೆಲವೊಂದೊಂದು ಜಾತಿಗಳಿಂದ ಹಲವಾರು ಪಿಡುಗುಗಳು ಆಗಿದೆ. ಆದರೆ ಅದು ಜನರಿಗೆ ವಿದ್ಯಾವಂತರಿದ್ದರೆ ಅದನ್ನಿಗೆ ಯಾರು ಅಷ್ಟೊಂದೊಂದು ತಲೆಗೆ ತಗೊಳ್ಳೋದಿಲ್ಲ. ಬಟ್ ಜಾತಿ ಅಂತ ಹೇಳಿದರೆ ಪ್ರತಿಯೊಬ್ಬನಿಗೂ ಅವನವನ ಜಾತಿಯ ಮೇಲೆ ಹೆಮ್ಮೆ ಇರಬೇಕು. ನಾನೊಬ್ಬ ವಿಶ್ವಕರ್ಮ, ನನಗೆ ಹೆಮ್ಮೆ ಇದೆ. ಒಬ್ಬರು ಬಂಟರು, ಅವರು ಆ ಬಂಟರು ಅವರಿಗೆ ಅವರ ಒಂದು ಜಾತಿಯ ಮೇಲೆ ಹೆಮ್ಮೆ ಇರಬೇಕು. ಒಬ್ಬ ಬಿಲ್ಲವ ಇದ್ದರೆ ಅವರಿಗೆ ಜಾತಿಯ ಮೇಲೆ ಹೆಮ್ಮೆ ಇರಬೇಕು. ಯಾಕಂತ ಹೇಳಿದರೆ, ನಮ್ಮ ಹಿರಿಯರು ಈ ಜಾತಿ ಪದ್ಧತಿಯನ್ನು ಯಾವುದೇ ಒಂದು ವೈಜ್ಞಾನಿಕವಾಗಿ ಅಥವಾ ಒಂದು ಸಾಂಪ್ರದಾಯಿಕವಾದಂಥ ಆಧಾರವಿಲ್ಲದೆ ಮಾಡಿರಲಿಕ್ಕೆ ಅಂತೂ ಸಾಧ್ಯವಿಲ್ಲ. ಅದನ್ನು ನಾವು ಇವಾಗ ಟೋಟಲಾಗಿ ಕಡೆಗಣಿಸಲಿಕ್ಕೆ ಸಹ ಸಾಧ್ಯ ಇಲ್ಲ. ಈಗ ನಾನು ಹೇಳುವಂಥದ್ದು ಇಷ್ಟೇ. ಈಗ ನನ್ನ ಹತ್ರ ಬಂದು ಕೇಳಿದ್ರೆ, ನಿನಗೆ ಜಾತಿ ಮುಖ್ಯವೋ ಧರ್ಮ ಮುಖ್ಯವೋ ಅಂತ ನಾನು ಹೇಳ್ತೇನೆ ಜಾತಿ ಮುಖ್ಯ. ಯಾಕಂತೇಳಿದರೆ ಜಾತಿ ಉಳಿದ್ರೇ ಧರ್ಮ ಉಳಿಯೋದು ಸ್ವಾಮಿ. ನಾನು ಈಗ ಒಂದು ವಿಶ್ವಕರ್ಮ ಜಾತಿಯಲ್ಲಿದ್ದೇನೆ, ನನ್ನ ಆಚರಣೆಗಳು ಒಂದು ಥರ ಇರ್ತದೆ. ಒಬ್ಬ ಬಂಟ ಸಮುದಾಯ ಇರ್ತಾನೆ, ಅವನ ಆಚರಣೆಗಳು ಬೇರೆ ಇರ್ತದೆ. ಒಬ್ಬ ಬಿಲ್ಲವ ಸಮುದಾಯದವರು ಇರ್ತಾರೆ, ಅವರ ಆಚರಣೆಗಳು ಬೇರೆ ಇರ್ತದೆ. ನಮ್ಮ ಈ ಒಂದು ವಿವಿಧತೆಯ ಒಂದು ಆಚರಣೆಯನ್ನು ಒಟ್ಟಿಗೆ ಕ್ರೋಢೀಕರಣ ಮಾಡಿದಾಗಲೇ ಅಲ್ಲಿ ಧರ್ಮ ಆಗುವಂಥದ್ದು. ನಾನು ನನ್ನ ಜಾತಿಯ ಆಚರಣೆಯನ್ನು ಸ್ಟ್ರಾಂಗ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ಅಲ್ಲಿ ಧರ್ಮ ಉಳಿತದೆ. 100% ಬಂದ್ರೇನಲ್ಲ ಪಾಸ್ ಆಗೋದು. ಈಗ ನಾನು ಒಬ್ಬ, ನನ್ನ ಜಾತಿಗೆ ಏನು ಇವರು ಪ್ರಾಶಸ್ತ್ಯತೆ ಕೊಟ್ಟಿಲ್ಲ ಅಂತ ಹೇಳಿದರೆ, ನಾನು ನನ್ನ ಜಾತಿ ಬಿಟ್ಟು ಬೇರೆ ಜಾತಿಗೆ ಹೋಗ್ತೇನೆ, ಬೇರೆ ಧರ್ಮಕ್ಕೆ ಹೋಗ್ಬೋದು ನಾನು. ಆವಾಗ ಅಲ್ಲಿ ಧರ್ಮ ನಶಿಸ್ತಾ ಬರ್ತದೆ ಅಲ್ಲಿ. ಸೊ ಆಗಿರುವಾಗ ಇವಾಗ ನಾವು ಹೇಳುವಂತೇ, ಈಗ ಜಾತಿ, ಈಗ ಬಹುಶಃ ಈಗ ಒಂದು ಫೀಲ್ಡಲ್ಲಿ ಒಂದು ನಡೀತಾ ಇದೆ, ಈ ಬಿಲ್ಲವ ವರ್ಸಸ್ ಬಂಟ್ ಅಂತ ಹೇಳಿ. ಇದನ್ನು ಶುರು ಮಾಡಿದವರು ಯಾರು ಅಂತ ಹೇಳಿ ಬಹುಶಃ BJP ಎದೆ ತಟ್ಟಿ ಹೇಳಬೇಕು. ಯಾಕಂತೇಳಿ ಇದನ್ನು ಕಾಂಗ್ರೆಸ್ನವರು ಶುರು ಮಾಡಿದಲ್ಲ, ಬಿಲ್ಲವ ವರ್ಸಸ್ ಬಂಟ್ ಅಂತ ಹೇಳಿ. ಇದು ಆ ಪಾಳ್ಯದಿಂದವೇ ಬಂದಂಥ ವಿಚಾರಗಳು. ಮತ್ತು ಇನ್ನೊಂದು ಎಂತಂತ ನೋಡಿ, ಈಗ ಬಂಟ್ರಲ್ಲಿಯೂ ಕೂಡ ಒಂದು ಅಭಿಪ್ರಾಯ ಬಂದಿದೆ. ಏನಂತ ಹೇಳಿದರೆ, ನಮ್ಮ ಬಂಟ್ರಿಗೆ ಬಿಲ್ಲವರು ಕಳೆದ ಒಂದು 3 ಟರ್ಮಿನಲ್ಲಿ ವೋಟ್ ಹಾಕಿದ್ದಾರೆ, ವಿನ್ ಮಾಡಿದ್ದಾರೆ ಇದ್ರೆ. ಸೊ ಈ ನಾವು ಸ್ಟ್ರಾಂಗ್ ಆಗಿದ್ದೇವೆ. ನಾವೀಗ ನಮ್ಮ ಸಮಾಜ ಬಲಿಷ್ಠವಾದ ಸಮಾಜ. ಈಗ ಬಂಟ ಸಮಾಜದವರು ಬಿಲ್ಲವ ಸಮಾಜವನ್ನು ಮೇಲೆ ಎತ್ತಬೇಕು, ಸಪೋರ್ಟ್ ಮಾಡಬೇಕು. ಅಂದರೆ ಪದ್ಮರಾಜರಿಗೆ ವೋಟ್, ಪದ್ಮರಾಜರಿಗೆ ವೋಟ್ ಹಾಕಬೇಕು. ಸೊ ಆ ರೀತಿಯಾದಂತಹ ಒಂದು ಅಭಿಪ್ರಾಯ ಬಂಟ ಸಮಾಜದಲ್ಲಿ ಬಂದಿದೆ. ಬಿಲ್ಲವ ಸಮಾಜ ಹೇಗೆ? ಬಿಲ್ಲ ಸಮಾಜದಲ್ಲಿ ಸಹ ಕೂಡ ಆ ರೀತಿಯಾದಂಥ ಒಂದು ಬಂದಿದೆ. ಯಾಕಂತ ಹೇಳಿದರೆ, ಬಹುಶಃ ನೀವು ನೋಡಿದ್ದಿರ್ಬೋದು, ಈ ಜಿಲ್ಲೆಯಲ್ಲಿ ಅಥವಾ ನೀವು ಈ ಜಿಲ್ಲೆಯದ್ದೇ ತಗೊಳ್ಳೋಣ ನಾವು, BJP ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದರೆ ಬಿಲ್ಲವರು ದೊಡ್ಡ ಮಟ್ಟದಲ್ಲಿ ಅವರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಅಲ್ಲಗಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹೈಯೆಸ್ಟ್ ಇಲ್ಲಿ ಎಷ್ಟು ಹೆಣಗಳು ಉರುಳಿವೆ ನೋಡಿ, ಅದರ 90% ಬಿಲ್ಲವ ಸಮಾಜದವರೇ. ಇವರ ಹೆಣಗಳ ಮೇಲೆ ರಾಜಕಾರಣ ಮಾಡಿ ಈ BJP ಅಧಿಕಾರವನ್ನು ಮಾಡ್ತಾಯಿದ್ರು. ಸೊ ಈ ಬಾರಿ ಬಿಲ್ಲವರು ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಯಾವಾಗಲೂ ಒಂದು ಏನು ಹೇಳ್ತಾರೆ, ಬಲಿಪಶುಗಳಾಗುವುದಲ್ಲ. ನಮಗೂ ಒಂದು ಅಧಿಕಾರ ಬರಬೇಕು. ನಮ್ಮಲ್ಲಿಯೂ ಕೂಡ ಒಂದು ನಮ್ಮ ಒಬ್ಬ ವ್ಯಕ್ತಿ ಪಾರ್ಲಿಮೆಂಟಿಗೆ ಹೋಗಬೇಕು. ನಮ್ಮವರು ಎಷ್ಟು ಅಂತೇಳಿ ಜೈಲಿಗೆ ಹೋಗಬೇಕು? ನಮ್ಮವರು ಎಷ್ಟು ಅಂತೇಳಿ ಸಾಯಬೇಕು? ಧರ್ಮ ಧರ್ಮ ಅಂತ ಹೇಳಿ ನಮ್ಮವ್ರು ಯಾಕೆ ಎಷ್ಟು ಜೀವ ಬಿಡಬೇಕು? ನಾವು ನಮ್ಮ ಜಾತಿಯನ್ನು ಬಲಿಷ್ಠ ಮಾಡೋ. ನಮ್ಮ ಜಾತಿ ಬಲಿಷ್ಠ ಆದರೆ ನಾಳೆ ಧರ್ಮ ಕೂಡ ಬಲಿಷ್ಠ ಆಗ್ತದೆ. ಸೊ ಈ ರೀತಿಯಾದಂಥ ಒಂದು ಮನೋಭಾವ ಒಂದು ಬಿಲ್ಲವ ಸಮಾಜದಲ್ಲಿಯೂ ಕೂಡ ಬಂದಿರುವಂಥದ್ದು ನಮಗೆ ಕಂಡು ಬಂದಿದೆ. ಸೊ ಹಾಗಿರುವಾಗ ಈ ಎಲ್ಲ ಅಂಶಗಳನ್ನು ತಗೊಳ್ಳುವಾಗ ಖಂಡಿತವಾಗಿಯೂ ನಾಡ್ದು
ಪದ್ಮರಾಜರು ವಿನ್ ಆಗ್ತಾರೆ. ನನಗೆ ಚೌಟ್ರ ಒಂದು ಭಾಷಣದಲ್ಲಿ ನಾನು ಕೇಳಿದ ಹಾಗೆ, ನಾವು ದೈವ ದೇಗುಲ ಉಳಿಬೇಕಾದ್ರೆ ನಮಗೆ ಓಟು ಕೊಡಬೇಕು ನೋಡಿ, ಅಂದ್ರೆ ಈ ದೈವ ದೇಗುಲವನ್ನು ಉಳಿಸುವುದು ನಮ್ಮ ಹೊಣೆಗಾರಿಕೆ ಅನ್ನುವ ರೀತಿಯಲ್ಲಿ ಅವರು ಮಾತಾಡಿ. ನಾನು ಫಸ್ಟ್ ಹೇಳಿದ್ದೆ ನಿಮಗೆ ಕೆಲವೊಂದೊಂದು ಬಾಲಿಶವಾದಂತಹ ಸ್ಟೇಟ್ಮೆಂಟ್ಗಳು ಇವರಿಗೆ ಈ ಬಾರಿ ಮುಳುವಾಗಿ. ಅಲ್ಲ, ನೀವು ಯಾಕೆ ದೈವ ದೇಗುಲಗಳನ್ನು ಉಳಿಸಲ್ಲ ಅಂತ ನಾವು ಉಳಿಸಬೇಕು ಅಂತ ಹೇಳ್ತೀವಿ? ಸುಳ್ಳು ನೋಡಿ, ನಾನು ಹೇಳ ನಿಮಗೆ, ನಮಗೆ ಏನಾದರೂ ಅನ್ಯಾಯ ಆದರೆ ನಾವು ನ್ಯಾಯ ಕೇಳಲಿಕ್ಕೆ ದೈವಗಳ ಹತ್ರ ಹೋಗ್ತೇವೆ. ನಾವು ನಮಗೆ ನ್ಯಾಯ ಕೊಡುವಂಥ ದೈವಗಳಿಗೆ ಈ ಬಿ ಜೆ ಪಿ ಅವರು ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿದರೆ ಇದಕ್ಕೊಂದು ಅರ್ಥ ಇಲ್ಲಲ್ಲ. ಇದು ಬಾಲಿಶವಾದಂತಹ ಕೆಲವೊಂದೊಂದು ಸ್ಟೇಟ್ಮೆಂಟ್. ಇವರು ಯಾರು ಮಾರೇರೆ ನಮ್ಮ ದೈವಗಳಿಗೆ ನ್ಯಾಯ ಕೊಡಿಸಲಿಕ್ಕೆ? ಹಾಗರೆ ನಮ್ಮ ದೈವಕ್ಕೆ ಅಸ್ತಿತ್ವನೇ ಇಲ್ವಾ? ನೋಡಿ, ಇವರು ಹೇಗೆ ಅಂತ ಹೇಳಿದರೆ ಹಿಂದೂ ಕತ್ರೆ ಮೆಹೆ ಅಂತೇಳಿ ಹಿಂದೂಗಳಿಗೆ ನ್ಯಾಯ ಕೊಡಿಸ್ತಾನೆ ಅಂತೇಳಿ ಹಿಂದೂಗಳ ಮಾರಣಹೋಮ ಮಾಡಿಸಿ ಹಾಕಿದರು, ಹೆಣಗಳನ್ನು ಉಳಿಸಿದರು. ಅದಾದ ಮೇಲೆ ಇವಾಗ ಇವರು ದೈವ ದೇವರುಗಳಿಗೆ, ನಮ್ಮ ಕೋಟಿ ಚೆನ್ನಯ್ಯರಿಗೆ, ನಮ್ಮ ಬಬ್ಬುಸ್ವಾಮಿಗೆ ಮತ್ತು ಬೇರೆ ಇನ್ನಿತರ ದೈವಗಳಿಗೆ ಇವರು ಕೊರಗಜ್ಜನಿಗೆ ನ್ಯಾಯ ಕೊಡಿಸ್ತಾನೆ ಅಂತೇಳಿ ಬಂದಿದ್ದಾರೆ. ಬಹುಶಃ ಇವರು ಇನ್ನು ಹಿಂದೂ ಧರ್ಮಕ್ಕೆ ನ್ಯಾಯ ಕೊಡಿಸ್ತಾನೆ ಅಂತೇಳಿ ಎಲ್ಲರದ್ದು ಹೆಣವು ಬೀಳಿಸಿದರು. ಇವರೀಗ ಇನ್ನು ದೈವ ದೇವರುಗಳಿಗೆ ನ್ಯಾಯ ಕೊಡಿಸ್ತೇನೆ ಅಂತೇಳಿ ಬಂದು ಇದ್ದಬದ್ದ ಸಾಲ ಮುಂಡಿಗೆಗಳನ್ನೆಲ್ಲ ಮುಚ್ಚಿಸುವಂಥ ಪ್ಲ್ಯಾನೋ ಎಂಥದ್ದು ನಮಗೆ ಗೊತ್ತಿಲ್ಲ. ಸೊ ಆಗಿರುವಾಗ ಜನರು ಸ್ವಲ್ಪ ಪ್ರಬುದ್ಧರಾಗಿದ್ದರೆ ಸ್ವಲ್ಪ ಯೋಚನೆ ಮಾಡಬೇಕು. ಅವರು ಈ ಥರದ ಬಾಲಿಶವಾದಂಥ ಸ್ಟೇಟ್ಮೆಂಟ್, ಒಬ್ಬ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಅಲ್ಲಿ ಹೋಗಿ ಇನ್ನು ಏನು ಮಾತಾಡುವರು? ಸೊ ಆ ರೀತಿಯಾದಂತಹ ಒಂದು ಸ್ವಲ್ಪ ಒಂದು ಕಾಮನ್ ಸೆನ್ಸ್ ಇರಬೇಕಲ್ಲ ಮಾತಾಡುವಾಗ. ಸೊ ಕಾಮನ್ ಸೆನ್ಸ್ ಇಲ್ಲದಂಥ ಮಾತುಗಳನ್ನೆಲ್ಲ ಯಾಕೆ? ಅದೇ ನಾನು ಹೇಳಿದ್ದು, ಈ ಥರದ ಬಾಲಿಶವಾದ ಸ್ಟೇಟ್ಮೆಂಟ್ಗಳೇ ಇವರಿಗೆ ನಾಡಿದ್ದು ಮುಳುವಾಗುವಂಥ ಎಲ್ಲ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಅಂದರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದ್ಮರಾಜ ಪಕ್ಕ ಆಗಿದ್ದಾರೆ. ಖಂಡಿತ ಗೆಲ್ತಾರೆ ಪದ್ಮರಾಜ್ ಅವರು, ಖಂಡಿತ ಗೆಲ್ತಾರೆ ಈ ಬಾರಿ. ಮತ್ತು ಅದು ಮಾತ್ರ ಅಲ್ಲದೆ ನೋಡಿ, ಅವರ ಒಳಗಿನಲ್ಲೇ ಒಳಜಗಳಗಳಿವೆ. ಯಾಕಂತ ಹೇಳಿದರೆ ನೋಡಿ, ಈಗ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ, ಏನೋ ಮುಂದುಗಡೆ ಬಂದು ಸ್ಟೇಟ್ಮೆಂಟ್ಗಳೆಲ್ಲ ನಾವು ಒಟ್ಟಿಗಿದ್ದೇವೆ ಒಂದಿದ್ದೇವೆ ಅಂತ ಹೇಳಿ ಎಲ್ಲ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಆದರೆ ಹಿಂದಿನಿಂದ ಹಲವಾರು ಕುತಂತ್ರಗಳು ನಡೀತಾ ಇದೆ, ಅದು ಅವರಿಗೂ ಗೊತ್ತು, ಜನರಿಗೂ ಗೊತ್ತು. ಮತ್ತು ಈ ಹಿಂದುತ್ವ ಇದೆಲ್ಲ ಏನಂತ ಹೇಳಿದರೆ, ಇದು ಸುಮ್ಮನೆ ಅವರ ದೊಡ್ಡ ದೊಡ್ಡ ಲೀಡರ್ಸ್ಗಳೇ ಹೇಳಿರ್ತಾರೆ, ಇದೆಲ್ಲ ಸುಮ್ಮನೆ ನಮ್ಮದು ಟ್ರಂಪ್ ಕಾರ್ಡ್, ಓಟಿಗಾಗಿ ನಡೆಯುವಂಥ ಟ್ರಂಪ್ ಕಾರ್ಡ್ಗಳು ಅಂತ ಹೇಳಿ ಇವರೇ ಯಾರು ನಮ್ಮ ಅಮಿತ್ ಶಾ ಜಿ ಅವರೇ ಅವರ ಸ್ಟೇಟ್ಮೆಂಟ್ಗಳಲ್ಲಿ ಹೇಳಿದ್ದಾರೆ. ಇದೆಲ್ಲ ಹಿಂದುತ್ವ ನಾವು ಮತ್ತು ಬೇರೆ ಏನೆಲ್ಲ ಆಶ್ವಾಸನೆಗಳೆಲ್ಲ ಕೊಟ್ಟಿದ್ರು ಅದೆಲ್ಲ ಜುಮ್ಲಾ ಅಂತ ಹೇಳಿ ಅವರಾಗಿಯೇ ಹೇಳಿದ್ದಾರೆ. ಸೊ ಹಾಗಿರುವಾಗ ಇದನ್ನೆಲ್ಲ ನಾವು ಇನ್ನು ಮುಂದೆಗೆ ನಂಬುವ ಪರಿಸ್ಥಿತಿಯಲ್ಲಿ ಜನರು ಇಲ್ಲ, ಈ ದೇಶ ಕೂಡ ಇಲ್ಲ. ಬದಲಾವಣೆ ಮಾಡ್ತಾರೆ, ಖಂಡಿತವಾಗಿಯೂ ಬದಲಾವಣೆ ಈಗ ಇದೆ. ಯಾಕಂತ ಹೇಳಿದರೆ, ಇನ್ನೊಂದು ಏನಂತ ಹೇಳಿದರೆ, ಹಲವಾರು ಎಕ್ಸಿಟ್ ಪೋಲ್ಗಳು, ಓಕೆ, ಅವರಿಗೆ ಬೇಕಿದ್ದ ಹಾಗೇ ಅವರ ಎಕ್ಸಿಟ್ ಪೋಲ್ಗಳನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ದುಡ್ಡು ಕೊಡ್ತಾರೆ, ಎಕ್ಸಿಟ್ ಪೋಲ್ ಮಾಡ್ತಾರೆ. ಅವರಿಗೆ ಯಾವುದೋ ಒಂದು ಮೀಡಿಯಾದವರಿಗೆ ಒಂದು ದುಡ್ಡು ಕೊಡ್ತಾರೆ, ಮೋದಿಜಿ ಅವರು ನಮ್ಮ ಅಂತಾರಾಷ್ಟ್ರೀಯ ಫಿಗರ್, ವಿಶ್ವಗುರು, ಅದು ಇದು ಅಂತೆಲ್ಲ ಹೇಳಿ ಎಲ್ಲ ಏನೋ ಒಂದು ಮಾಡಿಸಿ ಜನರ ತಲೆ ತಿರುಗಿಸಲಿಕ್ಕೆ ತುಂಬ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಬಟ್ ಅದು ಈ ಬಾರಿ ಏನು ವರ್ಕೌಟ್ ಆಗಲ್ಲ. ಓಕೆ, ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಫೋಕಸ್ ಮಾಡಿಕೊಂಡು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಪದ್ಮರಾಜ್ ಗೆಲ್ತಾರಾ ಇಲ್ವಾ, ಮತ್ತು ಇಡೀ ದೇಶಕ್ಕೆ ಸಂಬಂಧಿಸಿ ಇಂಡಿಯಾ ಕೂಟದ ಪರಿಸ್ಥಿತಿ ಏನು, ಅದರ ಗೆಲುವಿನ ಲೆಕ್ಕಾಚಾರಗಳು ಏನು, ಮತ್ತು ಬಿ ಜೆ ಪಿ ಎಲ್ಲೆಲ್ಲ ವೈಫಲ್ಯ ಅನುಭವಿಸುವ ಸಾಧ್ಯತೆ ಇದೆ, ಈ ಎಲ್ಲವುಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದ ವೀಕ್ಷಕರೇ. ಇದು ಉದಯ ಆಚಾರ್ಯ ಅವರು, ಕಾಂಗ್ರೆಸ್ನ ದಕ್ಷಿಣ ಕನ್ನಡ ಜಿಲ್ಲಾ ವಕ್ತಾರರು, ಓಬಿಸಿಯ ರಾಜ್ಯ ಕಾರ್ಯದರ್ಶಿ. ಇವರು ಇಡೀ ಚುನಾವಣೆಯ ಹಿನ್ನೆಲೆಯಲ್ಲಿ ತನ್ನ ಅನುಭವದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.